ತಗೊಳ್ಳಿ, ಸುದೀಪ್ ಸರ್ ತಗೊಳ್ಳಿ, ಯಶ್ ಸರ್ ನ ತಗೊಳ್ಳಿ, ಇನ್ನೂ ಕೆಲವರು ನಟರು ಇದಾರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಅವ್ರು ಯಾರ ತಗೊಳ್ಳಿ ಎಲ್ಲೂ ಟಂಗ್ ಸ್ಲಿಪ್ ಆಗಲ್ಲ ಅವರು. ಅಂದ್ರೆ ಅವ್ರ ಮಾತು ನಡವಳಿಕೆ ಅದಿರುತ್ತೆ. ಸರ್ ನಿಮಗೆ ಮೂಗಿನ ಮೇಲೆ ಕೋಪ ಅಂತ ಎಲ್ಲರಿಗೂ ಗೊತ್ತು, ಅದು ಓಕೆ, ಐ ಆಕ್ಸೆಪ್ಟೆಡ್. ಬಟ್ ಕಷ್ಟ ಬಂದಾಗ ದೇವರು ಕತ್ತೆ ಕಲಿತಂತ ಸರ್. ಎಲ್ಲಿ ನೋಡಿದ್ರು ಕ್ರಾಂತಿ 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 ಕ್ರಾಂತಿ. ಬಟ್ ಈ ಅಪ್ಪು ಬಾಸು ಮತ್ತೆ ಡಿ ಬಾಸ್ ಜೊತೆ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ. ಈ ವಾರ್ ಯಾಕೆ ನಡೀತಾ ಅಂತ ಒಂದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇಬ್ರು ಕನ್ನಡೇಶ್ವರೇ, ಇಬ್ರು ಒಬ್ರು ಈಗ ನಮ್ ಕಣ್ ಮುಂದೆ ಇಲ್ಲ, ಒಬ್ರು ನಮ್ ಕಣ್ ಮುಂದೆ ಇದಾರೆ. ಬಟ್ ಈ ವಾರ್ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಸ್ಟ್ಯಾಂಡರ್ಡ್ಗೆ ಒಳ್ಳೇದಂತೂ ಅಲ್ಲ, ಖಂಡಿತವಾಗಿ ಹೇಳ್ಬೋದು. ದರ್ಶನ್ ಸರ್ ಅವ್ರು ಮಾತ್ರ ಒಂದ್ ಸ್ವಲ್ಪ ಮಾತುಗಳು ಎಲ್ಲೋ ಒಂದ್ ಸ್ವಲ್ಪ ಆಟಿಟ್ಯೂಡ್ ತೋರಿಸುತ್ತೆ ಅಂತೆಲ್ಲ ಕಾಮೆಂಟ್ಸ್ ಬರ್ತಾ ಇದಾವೆ. ಸರ್ ದರ್ಶನ್ ಸರ್ ಒಂದ್ ಮಾತು ಹೇಳ್ತೀನಿ ನಾನು. ದರ್ಶನ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವರ ನಟಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರೋ ನಟಗಳಲ್ಲಿ ದರ್ಶನ್ ಸರ್ ಒಬ್ರು. ಅಂತಂದ್ರೆ ದರ್ಶನ್ ಸರ್ ಇವರು ಕೆಲವು ವೇದಿಕೆಗಳ ಮೇಲೆ ನಾವು ಇನ್ನೂ ಅವರು ಉಳಿತಾ ಇದಾರೆ, ಉರ್ಸೋಣ, ಕಾಲರ್ ಎತ್ಕೊಂಡು ಮಾತಾಡೋಣ, ಈ ಮಾತುಗಳೆಲ್ಲ ಕರೆಕ್ಟ್ ಅಲ್ಲ ಸರ್. ಯಾಕಂದ್ರೆ ಈಗ ನೀವು ಮೊನ್ನೆ ಹೊಸಪೇಟೆಲ್ ಒಂದು ಘಟನೆ ನಡೀತಾ, ಹೊಸಪೇಟೆಲ್ ಘಟನೆ ನಡೆದಾಗ ನೀವು ಒಂದೇ ಒಂದು ವಿಡಿಯೋ ಬೈಟ್ ಮಾಡಿಬಿಟ್ಟಿದ್ರೆ ಆ ಶಿವಸ್ತರ ಅಪ್ಪು ಅಭಿಮಾನಿಗಳೆಲ್ಲ ಏನೋ ಬೇರೆಯವರು ಕಿಡಿಗೇಡಿಗಳು ಮಾಡಿದಾರ ತರ, ಅಪ್ಪು ಅಭಿಮಾನಿಗಳ ಆ ತರ ಮಾಡೋದಿಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೀವು ಅಪ್ಪು ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ಇಬ್ಬರು ಸೇರಿ ನಿಮ್ಮ ಸಿನಿಮಾನ ಸೂಪರ್ ಹಿಟ್ ಮಾಡ್ತಾ ಇದ್ರು. ಬಟ್ ನೀವು ಮೊನ್ನೆ ಹುಬ್ಳಿಯಲ್ಲಿ ಒಂದು ವೇದಿಕೆ ಮೇಲೆ ನಡೆದಾಗ ಅವ್ರೇನೋ ಉರಿಯಾಕಿದ್ದಾರೆ, ಅವ್ರು ಉರ್ಸೋಣ, ನಾವು ಕಾಲರ್ ಎಗರ ಹಾಕೊಂಡು ತಿರ್ಗಾಡೋಣ. ಸರ್ ಇವೆಲ್ಲ ಒಬ್ಬ ನಾಯಕ ನಟನಾಗಿ, ಒಬ್ಬ ಶ್ರೇಷ್ಠ ನಾಯಕ ನಟನಾಗಿ, ಅದೇ ಇದಕ್ಕಿಂತ ಮುಂಚೆ ನಾನು ಹೇಳಿದ ದರ್ಶನ್ ಸರ್ ಬಗ್ಗೆ ಅದೇ ಹೇಳ್ತಲ್ಲ, ಸ್ಯಾಂಡಲ್ವುಡ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಪೈಪೋಟಿ ಇಡುವ ಕೆಲವು ನಟರಲ್ಲಿ ದರ್ಶನ್ ಸರ್ ಒಬ್ರು. ಅಂತರದಲ್ಲಿ ಆ ಪೊಸಿಷನ್ ಅಲ್ಲಿ ಇದ್ದು ಈ ಮಾತುಗಳೆಲ್ಲ ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನೀವು ಯಾರ ಹೀರೋ ತಗೊಳ್ಳಿ, ಸುದೀಪ್ ಸರ್ ತಗೊಳ್ಳಿ, ಯಶ್ ಸರ್ ನ ತಗೊಳ್ಳಿ, ಇನ್ನೂ ಕೆಲವರು ನಟರು ಇದಾರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಅವ್ರು ಯಾರ ತಗೊಳ್ಳಿ ಎಲ್ಲೂ ಟಂಗ್ ಸ್ಲಿಪ್ ಆಗಲ್ಲ ಅವರು. ಅಂದ್ರೆ ಅವ್ರ ಮಾತು ನಡವಳಿಕೆ ಅದಿರುತ್ತೆ. ಸರ್ ನಿಮಗೆ ಮೂಗಿನ ಮೇಲೆ ಕೋಪ ಅಂತ ಎಲ್ಲರಿಗೂ ಗೊತ್ತು, ಅದು ಓಕೆ, ಐ ಆಕ್ಸೆಪ್ಟೆಡ್. ಬಟ್ ಕಷ್ಟ ಬಂದಾಗ ದೇವರು ಕತ್ತೆ ಕಲಿತಂತ ಸರ್. ಅಂತದ್ರಲ್ಲಿ ನೀವು ಈಗ ಆಲ್ರೆಡಿ ನಿಮ್ಮ ವಿರುದ್ಧ ಮೀಡಿಯಾನೂ ಅಪೋಸಿಟ್ ಆಗಿದೆ. ಮೀಡಿಯಾದಲ್ಲಿ ಎಲ್ಲೂ ನಿಮ್ಮ ಸಿನಿಮಾ ಪ್ರಮೋಷನ್ ಆಗಲಿ, ನಿಮ್ಮ ಬಾಗ್ಲಾಗಲಿ ಎಲ್ಲೂ ತೋರಿಸಲ್ಲ, ಅದು ತೋರಿಸೋದನ್ನು ಕೆಟ್ಟದಾಗಿ ತೋರಿಸ್ತಾರೆ ನಿಮ್ಮ ಬಗ್ಗೆ. ಅಂಥದ್ರಲ್ಲಿ ಇದೆಲ್ಲ ಬೇಕಾ? ಈಗ ಅಪ್ಪು ಅಭಿಮಾನಿಗಳ ನೋಡಿ, ಇವತ್ತು ನಿನ್ನೆ ಅಲ್ಲಿ ಸಿನಿಮಾ ಕನ್ನಡ ಇಂಡಸ್ಟ್ರಿ ವಾಣಿಜ್ಯ ಮಂಡಳಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾ ಇದಾರಂತೆ, ಮುತ್ತಿ ಆಗ್ತಾ ಇದಾರಂತೆ. ಸರ್ ಇವೆಲ್ಲ ಬೇಕಾ? ಸರ್ ನೀವು ಒಂದೇ ಒಂದು ಮಾತು, ಅದು ಮಾಡಿದ ಅಪ್ಪು ಫ್ಯಾನ್ಸ್ ಅಲ್ಲ, ಯಾವನೋ ಕಿಡಿಗೇಡಿ ಬೇವರ್ಸ್ ನನ್ನ ಮಕ್ಕಳು ಮಾಡಿದ್ದಾರೆ, ಅದನ್ನ ಬಿಟ್ಟಾಕಿ. ಅಪ್ಪು ಯಾವತ್ತಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಅವರು, ನಾವು ಅವರಿಗೆ ನನ್ನ ಒಬ್ಬ ಸ್ನೇಹಿತ, ಅವ್ರ ವಿರುದ್ಧ ಮಾತಾಡೋ ನಮಗೆ ರೈಟ್ಸ್ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಆಯ್ತು ಸರ್. ನೀವು ಸರ್ ಕಷ್ಟಪಟ್ಟು ಬಂದಿದ್ದೀರಾ, ಕಷ್ಟಪಟ್ಟು ಮೇಲೆ ಬಂದ್ರ ಅಂತ ಎಲ್ಲರಿಗೂ ಗೊತ್ತು. ಬಟ್ ಈ ತರ ಹೇಳಿಕೆಗಳಿಂದ ನಿಮ್ಗಿನ್ನ ಬ್ಯಾಡ್ ನ್ಯೂಸ್, ಬ್ಯಾಡ್ ಬ್ರಾಡ್ಕಾಸ್ಟ್ ಆಗುತ್ತೋ ವಿನಃ ನಿಮ್ಗೆ ಹೆಲ್ಪ್ ಆಗಲ್ಲ ಸರ್. ಈಗ ಕೇವಲ ನಿಮ್ ಫ್ಯಾನ್ಸ್ ಇಂದ ಮಾತ್ರ ಸಿನಿಮಾ ಹಿಟ್ ಆಗ ಸಾಧ್ಯ ಇಲ್ಲದ ಮಾತು. ಯಾಕಂದ್ರೆ ಸರ್ ಎಲ್ಲರಿಗೂ ಫ್ಯಾನ್ಸ್ ಇರ್ತಾರೆ. ಈಗ ಸುದೀಪ್ ಸರ್ಗೂ ಫ್ಯಾನ್ಸ್ ಇರ್ತಾರೆ, ನಿಮ್ಗೂ ಫ್ಯಾನ್ಸ್ ಇರ್ತಾರೆ, ಅಪ್ಪು ಫ್ಯಾನ್ಸ್ ಇರ್ತಾರೆ, ಶಿವಣ್ಣಗೂ ಫ್ಯಾನ್ಸ್ ಇರ್ತಾರೆ, ಎಲ್ಲರಿಗೂ ಫ್ಯಾನ್ಸ್ ಇರ್ತಾರೆ. ಕೇವಲ ಒಬ್ಬ ನಾಯಕ ನಟನ ಫ್ಯಾನ್ಸ್ ಇಂದ ಸಿನಿಮಾ ಗೆಲ್ಲಕ್ ಸಾಧ್ಯ ಇಲ್ಲದ ಮಾತು. ಈಗ ಅಪ್ಪು ಸರ್ ನಮ್ಮ ಮುಂದೆ ಕಣ್ಮುಂದೆ ಇಲ್ಲ ಸರ್, ಅವ್ರು ಆಲೇ ದೈವದೀನರಾದ್ರು, ಅವರು ದೇವರು ಕಡಿಮೆ ಮಾಡಿದಾನೆ, ಓಕೆ, ಅವರು ಮುಗಿತವ್ರ ಅಧ್ಯಾಯ. ಸರ್ ಅಪ್ಪು ಸರ್ ಎಡಗೈಗೆ ಸಹಾಯ ಮಾಡಿದ್ರೆ ಬಲಗೈ ಗೊತ್ತಾಗಬಾರ್ದು ಅಂತೆಲ್ಲ ಅಷ್ಟು ಸಹಾಯ ಮಾಡಿದ್ದಾರೆ. ಅವ್ರ ಸಹಾಯನ ನಿಮ್ಮ ಫ್ಯಾನ್ಸ್ ಎಲ್ಲ ಡಿಸ್ಲೈಕ್ ಮಾಡ್ಬೋದು. ಬಟ್ ನಾರ್ಮಲ್ ಆಡಿಯನ್ಸ್ ಇರ್ತಾರಲ್ಲ ಸರ್, ನಾರ್ಮಲ್ ಆಡಿಯನ್ಸ್ ಯಾರೂ ಅದನ್ನ ಡಿಸ್ಲೈಕ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಒಪ್ಪಂದ್ರೆ ಸಹಾಯ ಅಂದಮೇಲೆ ಸರ್ ನೀವು ಸಹಾಯ ಮಾಡಿದ್ರೆ ಇಲ್ಲ ಅಂತಲ್ಲ, ಬಟ್ ನಿಮ್ಮ ಮಾತು ನಡವಳಿಕೆ ಇದಲ್ಲ. ನಿಮ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ದೊಡ್ಡ ಇದು ನಾನಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾಮೆಂಟ್ಸ್ ನೋಡ್ತಾ ಇದ್ರೆ ನಮಗೆ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ಸರ್ ಬೇಡ ಸರ್, ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ಬೇಡ. ನಿಮ್ಮ ಫ್ಯಾನ್ಸ್ ಅಂತೂ ನಂಬರ್ 1 ಇದಾರೆ, ಇಲ್ಲ ಅಂತಲ್ಲ, ಪ್ರಮೋಟ್ ಮಾಡ್ತಾ ಇದಾರೆ, ಪ್ರಮೋಷನ್ ಮಾಡ್ತಾ ಇದಾರೆ, ಫೈಟ್ ಮಾಡ್ತಾ ಇದಾರೆ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲೇನೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ಬ ನಾಯಕ ನಟ ಆಗಿ ನಮ್ಮ ಕಣ್ಣು ಮುಂದೆ ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ನೆಗೆಟಿವ್ ಆಗ್ತೀವಿ, ನಾವು ಪಾಸಿಟಿವ್ ಆಗಿ ಸಾಧ್ಯ ಇಲ್ಲದ ಮಾತು. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋಣ ಸರ್, ಎಲ್ಲರಲ್ಲಿ ಈಗಲೂ ಕಾಲ ಮಿಂಚಿಲ್ಲ. ಒಂದೇ ಒಂದು ವಿಡಿಯೋ ಬಿಟ್ಟು ಅವತ್ತು ನಡೆದ ಘಟನೆ ಅಪ್ಪು ಅಭಿಮಾನಿಗಳು ಮಾಡಿಲ್ಲ, ಯಾವನ ಕಿಡಿಗಳು ಮಾಡಿದ್ದಾರೆ, ಅದರಿಂದ ಬಿಟ್ಟಾಕಿ. ನಾನು ಅಪ್ಪು ಅಭಿಮಾನಿ ಅಂತ ಹೇಳಿ ಸರ್, ತಪ್ಪೇನಿದೆ ಸರ್ ಅಲ್ಲಿ? ಒಂದು ರಾಜಕುಟುಂಬ ಈಗಲೂ ಆಗಿನ ಕಾಲದಕ್ಕೆ ಒಂದು ಮರ್ಯಾದೆ ಇದೆ. ಅವರು ಏನಂತ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ರಾಜಕುಟುಂಬ ಡಾಕ್ಟರ್ ರಾಜಕುಟುಂಬ ಅವರ ಹೇಗಿದೆ, ಅವರು ಯಾವ ರೀತಿ ಇರ್ತಾರೆ ಅಂತೇಳ. ಈಗ ನಿಮ್ಮ ಫ್ಯಾನ್ಸ್ ಇದಾರಲ್ಲ, ಅಪ್ಪು ಅಭಿಮಾನಿಗಳನ್ನ ಅಪ್ಪು ಅವ್ರನ್ನ ಓಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಸಿನಿಮಾಗಂತೂ ನೆಗೆಟಿವಿಟಿ ಅಂದ್ರೆ ನಿಮ್ಮ ಸಿನಿಮಾ ಗ್ರಾಫ್ ಕಡಿಮೆ ಆಗೋದಂತೂ ಯಾವುದೇ ಸಂದೇಹ ಇಲ್ಲ ಸರ್. ಕಂಪಲ್ಸರಿ ಅದು ನೆಗೆಟಿವ್ ಆಗಿ ಆಗುತ್ತೆ. ಯಾವುದೇ ನಮ್ಮ ಕಣ್ಣು ಎದುರಿಗಿಡೋ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅದು ಬೇರೆ, ನಮ್ಮ ಕಣ್ಣು ಎದುರಿಗೆ ಇಲ್ದಿರೋ ವ್ಯಕ್ತಿನ ಕಮೆಂಟ್ಸ್ ಮಾಡಿದ್ರೆ ಅವ್ರನ್ನ ದೊಡ್ಡಿದ ಹಂಗ ಈಗ ಆಳ ಮೂಳೆ ಅಂತೆಲ್ಲ ಮಾತಾಡ್ತಾರೆ. ಫ್ಯಾನ್ಸ್ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇದಾರೆ. ನೀವು ಒಂದು ವಿಡಿಯೋ ಬಟ್ಟಲ್ಲಿ ನಿಮ್ಮ ಫ್ಯಾನ್ಸ್ಗೆ ಆ ತರ ಮಾತಾಡಬೇಡಿ, ಆ ತರ ಮಾತಾಡೋದು ತಪ್ಪು. ಅವರು ನಮ್ಮವರೇ, ನಮ್ಮ ನೆಚ್ಚಿನ ನಾಯಕ ನಟ, ಆ ತರ ಮಾತಾಡೋ ತಪ್ಪು ಅಂತ ಒಂದು ಮಾತು ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಕ್ರಾಂತಿ ಸಿನಿಮಾಗೆ ಎಫೆಕ್ಟ್ ಬೀಳೋದಂತ ಗ್ಯಾರಂಟಿ. ಇದು ಬರೆದಿಟ್ಕೊಳ್ಳಿ.